ಸರ್ ನಮಸ್ಕಾರ. ಇನ್ನೊಂದು ಸ್ಮಾಲ್ ಪ್ರಶ್ನೆ ನಂದು, ಈ ಬಿಗ್ನಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆವಾಗಲೇ ನೀವು ಹೇಳಿದ್ರಿ ಕೇಸರಿ ಬಣ್ಣ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಲವು ಧರ್ಮೀಯರು ಇದ್ದಾರೆ, ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಬುದ್ಧರು ಇದ್ದಾರೆ. ಇವತ್ತು ಭಾರತ ದೇಶದಲ್ಲಿ ಶೇಕಡ ಹಿಂದೂಗಳೇ ಜಾಸ್ತಿ ಇದ್ದಾರೆ. ನಮ್ಮ ಹಿಂದೂ ಧರ್ಮದ ಬಣ್ಣ ಕೇಸರಿ. ಹಾಲಿವುಡ್, ಇವರು ಬಾಲಿವುಡ್ ಏನು ಚಲನಚಿತ್ರ ನಿರ್ದೇಶಕರು ನಟರಿದ್ದಾರಲ್ಲ, ನಮ್ಮ ಒಂದು ಕೇಸರಿ ಬಣ್ಣವನ್ನು ಅಶ್ಲೀಲವಾಗಿ ತೋರಿಸಲಿ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾಕೆ ನಮ್ಮ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬಹುದು, ಮಾಡಬಾರ್ದು? ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಅದೇ ನಾನು ಆಗಲೇ ಹೇಳಿದೆ, ಅದನ್ನು ಇಂಡೈರೆಕ್ಟಾಗಿ ಹೇಳಿದೆ. ವರ್ಲ್ಡ್ ವಾರ್ ಸೆಕೆಂಡ್ ಮೇಲೆ ಆದಮೇಲೆ ಜರ್ಮನಿಗೆ ಹಿಟ್ಲರ್ ದೇಶ ಅಂತ ಯಾರೂ ಅನ್ನಲಿಲ್ಲ. ಜರ್ಮನಿ ಈಸ್ ಎ ಕ್ರಿಶ್ಚಿಯನ್ ಕಂಟ್ರಿ ವೇರ್ ಜ್ಯೂಸ್ ಆರ್ ಎ ಮೈನಾರಿಟಿ ಅಂದರೆ ಅವ್ರಿಗೋಸ್ಕರ ಇಸ್ರೇಲ್ ಆಯಿತು. ತುರ್ಕಿ ಟರ್ಕಿ ಸುತ್ತಮುತ್ತ ಒಂದು ಕರ್ಡ್ಸ್, ಇನ್ನೊಂದು ಅಲ್ಲಿ ಸೈಪ್ರಸ್, ಆ ಥರದ್ದು. ಸೊ ವೇರ್ ಮುಸ್ಲಿಮ್ಸ್ ಆರ್ ಎ ಮೆಜಾರಿಟಿ ಆ್ಯಂಡ್ ದೀಸ್ ಆರ್ ಇಸ್ ಎ ಕ್ರಿಶ್ಚಿಯನ್ ಮುಸ್ಲಿಮ್ ಕಂಟ್ರಿ. ಟರ್ಕಿ ಈಸ್ ಅ ಮುಸ್ಲಿಮ್ ಕಂಟ್ರಿ ವೇರ್ ದೀಸ್ ಪೀಪಲ್ ಆರ್ ಮೈನಾರಿಟೀಸ್. ಹಾಗೆ ನಮ್ಮ ದೇಶದಲ್ಲೂ ಕೂಡ ಇಂಡಿಯಾ ಈಸ್ ಎ ಹಿಂದೂ ಕಂಟ್ರಿ ವೇರ್ ಮುಸ್ಲಿಮ್ಸ್ ಆರ್ ಎ ಮೈನಾರಿಟಿ. ಈ ರೀತಿಯೇ ಇತ್ತು. ಸೊ ಹಿಂದೂ ಕಂಟ್ರಿ ಅಂತ ಯಾರೂ ಅಂತಿರಲಿಲ್ಲ, ಬಟ್ ಇಟ್ ಓವರ್ಆಲ್ ಇಟ್ ವಾಸ್ ನೋನ್. ಯಾಕಂದರೆ ಪಾಕಿಸ್ತಾನ ಆದಾಗಲೇ ಅವರು ಬೇಕು ಅಂತ ಮುಸ್ಲಿಮರಿಗೆ ಪ್ರತ್ಯೇಕ ಮಾಡಬೇಕಂತ ಇಲ್ಲಿ ವೆಸ್ಟ್ ಪಾಕಿಸ್ತಾನ ಆಯಿತು, ಅಲ್ಲಿ ಈಸ್ಟ್ ಪಾಕಿಸ್ತಾನ ಆಯಿತು. ಆದರೆ ಇಲ್ಲಿ ಮುಸಲ್ಮಾನರು ಇಲ್ಲೇ ಇರೋಕೆ ಇಷ್ಟಪಟ್ಟರು. ಹೌದೋ ಅಲ್ವೋ? ಸೊ ಆವಾಗ ಹಿಂದೂ ಇತ್ತು. ಯಾವಾಗ ಅಂದರೆ ನೋಬಡಿ, ಆವಾಗ ಆ ಥರ ಏನೂ ಇರಲಿಲ್ಲ. ಅಷ್ಟು ಪಾರ್ಟಿಷನ್ ಟೈಮಲ್ಲಿ ಭಾಳಷ್ಟು ಹಿಂಸೆ ಆಯಿತು ನಿಜ, ಅದರ ನಂತರ ಮೊರಾರ್ಲೆಸ್ ಅಲ್ಲಲ್ಲಲ್ಲ ಆಗಾಗದಂಗೆ ಆಗವು ಆಗ ಇಲ್ಲ ಅಂತಲ್ಲ. ಬಟ್ ಇದು ಯಾವಾಗ ಧರ್ಮ ನಿರಪೇಕ್ಷತೆ ಅಂತ ನೀವು ಶುರು ಮಾಡಿದರೆ ಅಲ್ಲಿಂದ ಹಿಂದೂ, ಅರೆ ಇದು ಯಾಕೆ ತಂದ್ರಿ ಇವರು ಧರ್ಮ ನಿರಪೇಕ್ಷತೆ ಯಾಕೆ? ಹೌ ಕ್ಯಾನ್ ಯು ಡೂ ದ್ಯಾಟ್? ಅದಕ್ಕೆ ಉತ್ತರ ಶಿವರಾಮ್ ಕಾರಂತ ಕವಿತೆಯಲ್ಲ ಬರ್ತದೆ, ಧರ್ಮವೇ ಇವರ ಅಂಗಡಿ ಒಡವೆಯು ಅಂತ. ಈ ಹಿಂದೂ ಸಂಘಟನೆಗಳ ಬಗ್ಗೆ ಏನನ್ಸುತ್ತೆ ನಿಮಗೆ? ಭಾರತ ಹಿಂದೂ ರಾಷ್ಟ್ರ ಆಗಬೇಕು, ತ್ರಿವರ್ಣ ಧ್ವಜದ ಬಗ್ಗೆ ಬದಲು ಬದುಕು ಭಗವಾನ್ ಧ್ವಜ. ಈಗ ತ್ರಿವರ್ಣ ನಮ್ಮ ಧ್ವಜದಲ್ಲಿ ಮೂರು ವರ್ಣಗಳು ಇವೆ ಅಲ್ಲ? ಹೌದು, ಹಸಿರು ಇದೆ, ಬಿಳಿಯೂ ಇದೆ, ಕೇಸರಿ. ನೀವು ಅನ್ನಿ ಅನ್ನೋರನ್ನು ಯಾರು ಬೇಡ ಅಂತಾರೆ. ಇನ್ಫ್ಯಾಕ್ಟ್ ನೀವು ನೋಡಿದರೆ, ನೀವು ಮುಸಲ್ ಸಾಮಾನ್ಯವಾಗಿ ಅವರು ಮಾತಾಡುವಾಗ ಕೇಳಿ, ಹಿಂದೂಸ್ತಾನ್ ಮೇ ಹಿಂದೂ, ಹಿಂದೂಗಳು ಹಿಂದೂಸ್ತಾನ್ ಅನ್ನೋದಿಲ್ಲ, ಭಾರತ ಅಥವಾ ಇಂಡಿಯಾ ಅಂತಾರೆ. ಹೌದು, ಮುಸಲ್ಮಾನರು ಇದನ್ನು ಕರೆಯೋದೇ ಹಿಂದೂಸ್ತಾನ್ ಅಂತ, ಹೊರಗಿನ ಮುಸಲ್ಮಾನರು ಇದನ್ನು ಹಿಂದೂಸ್ತಾನ್ ಅಂತಾರೆ. ನಾವೇ ಅನ್ನೋದಿಲ್ಲ, ಹಿಂದೂಗಳೇ ಅನ್ನೋದಿಲ್ಲ. ಹೌದೋ ಇಲ್ವೋ? ಕರೆಕ್ಟ್. ನಾನು ಪಾಕಿಸ್ತಾನದ ಅನೇಕ ರಾಜಕಾರಣಿಗಳ ಪ್ರೆಸ್ ಮೀಟ್ ನೋಡ್ತೀನಿ, ಅವ್ರು ಭಾರತ ಅನ್ನೋದಿಲ್ಲ, ಇಂಡಿಯಾ ಅನ್ನೋದಿಲ್ಲ, ಹಿಂದೂಸ್ತಾನ್ ಅಂತಲೇ ಕರೀತಾರೆ. ಎಲ್ಲರೂ ಇವ್ರು ಅದರ್ ಕಂಟ್ರೀಸ್ ಆಲ್ಸು. ಇದು ಫ್ರಾನ್ಸಿಗೆ ಹೋದ್ರೆ ಅವರು ಇಂಡಿಯಾ ಅನ್ನೋದೇ ಇಲ್ಲ, ಇಂಡೇ ಅಂತಾರೆ. ಒಂದೊಂದು ದೇಶ ಒಂದೊಂದು ರೀತಿ ಕರೀತದೆ ನಮ್ಮನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.